ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ, ಯಾವ ರೀತಿ ಅವರ ಭಕ್ತರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ, ಎಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ? ಈಗಾಗಲೇ ಗುರುದೇವರ ಅಂತ್ಯಕ್ರಿಯೆ ಜಗತ್ತಿಗೆ ಈಗಾಗಲೇ ಸಂಬಂಧಿಸಿದ ಬಂದಿರುವಂತಹ ಜೊತೆಗೆ ಸಿಬ್ಬಂದಿಗಳು ಕೂಡ ಈಗಾಗಲೇ ಸಾವಿರಾರು ಸಿಬ್ಬಂದಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಜೊತೆಗೆ ಇಲ್ಲಿ ಕೂಡ ಏನಂತಂದ್ರೆ ಈಗಾಗಲೇ ಬಿಗಿ ಬಂದಿರುವಂತಹ ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಪತ್ನಿ ಮತ್ತು ಮಗಳು ಕೂಡ ಈಗಷ್ಟೇ ಏನಂತಂದ್ರೆ ಅವರನ್ನ ಈ ಒಂದು ಅಂತ್ಯ ಸಂಸ್ಕಾರ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಜೊತೆಗೆ ಇಲ್ಲಿ ಸ್ಥಳದಲ್ಲಿ ಅದು ಏನು ಸಂಬಂಧಿಕರು ಅತ್ಯಂತ ಮುಗಿಲು ಮುಖ್ಯಮಂತ್ರಿ ಇನ್ನೇನು ಭವನ 15-20 ನಿಮಿಷಗಳಲ್ಲಿ ಗುರುದೇವರ ಪಾರ್ಥಿವ ಶರೀರ ಈ ಒಂದು ಸ್ಥಳಕ್ಕೆ ಆಗಮಿಸಲಿದೆ. ಜೊತೆಗೆ ಹಿಂದೂ ವೀರಶವ ಹಿಂದೂ ಸಂಪ್ರದಾಯ ಅಂತ ಅವರ ಒಂದು ಅಂತ್ಯಕ್ರಿಯೆ ಕೂಡ ಮಾಡಲಿಕ್ಕೆ ಈಗಾಗಲೇ ಸ್ವಾಮೀಜಿಗಳು ಅಷ್ಟಕ್ಕೂ ಹೆಚ್ಚು ಸ್ವಾಮೀಜಿಗಳು ಕೂಡ ಒಂದು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಎಸ್, ಯಾವ ರೀತಿ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ, ಎಷ್ಟು ಜನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಪರಮೇಶ್ವರ್? ಭವನ ಏನಂತಂದ್ರೆ ಈಗಾಗಲೇ ಸ್ವಾಮೀಜಿಗಳು ಎಲ್ಲ ಸಿದ್ಧತೆಯನ್ನು ಮಾಡ್ತಾರೆ. ಹಿಂದೂ ವೀರಶೈವ ಹಿಂದೂ ಲಿಂಗಾಯತ ಸಂಪ್ರದಾಯದಂತೆ ಅವರು ಏನು ಸ್ವಾಮೀಜಿಯವರ ಬಾಡಿ ಇಲ್ಲಿ ಬಂದ ತಕ್ಷಣ ಏನಂತಂದ್ರೆ ಇಲ್ಲಿ ಸದ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ಏನಂತಂದ್ರೆ ಅವರ ಪತ್ನಿಯನ್ನ ಕರೆಸಿ ಅವರ ಕೊರಳಲ್ಲಿ ಇರ್ತಕ್ಕಂತಹ ತಾಳಿಯನ್ನು ತೆಗಿತಾರೆ. ಜೊತೆಗೆ ಅವರ ಕೈಲಿರುವಂತಹ ಧ್ವಜಿಯನ್ನು ತೆಗಿತಾರೆ, ತೆಗೆದು ಅವರಿಂದ ಪೂಜೆಯನ್ನು ಮಾಡ್ತಾರೆ. ಬಳಿಕ ಇದರ ಅಂತ್ಯ ಸಂಸ್ಕಾರ ಅಂದ್ರೆ ಇದರ ಬಗ್ಗೆ ವಿಧಿ ವಿಧಾನವನ್ನು ಕಂಪ್ಲೀಟ್ ಎಲ್ಲ ಮಾಡುವಂತಹ ಅವರ ಸಹೋದರನ ಮಗ ಸಂತೋಷ್ ಈ ಎಲ್ಲ ವಿಧಿ ವಿಧಾನಗಳನ್ನು ನೆರವೇರಿಸಿದ್ದಾರೆ. ತದನಂತರ ಇಲ್ಲಿ ಸ್ವಾಮೀಜಿಗಳು ಪೂಜೆಯನ್ನು ಮಾಡ್ತಾರೆ, ಮಂತ್ರಗಳನ್ನ ಹೇಳ್ತಾರೆ. ಇವೆಲ್ಲ ಹಿಂದೂ ಸಂಪ್ರದಾಯ ಏನೆಲ್ಲ ಸಂಪ್ರದಾಯಗಳನ್ನು ಮಾಡಬೇಕಾಗಿತ್ತು ಅದನ್ನೆಲ್ಲ ನಾವು ಮುಗಿಸಿ ಬಳಿಕ ಕೊನೆಯದಾಗಿ ಏನು ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಪುಷ್ಪಾರ್ಚನೆ ಆದ ಬಳಿಕ ಆ ಬಾಡಿಯನ್ನ ಏನಂತಂದ್ರೆ ಸಮಾಧಿಗೆ ಹಾಕುವಂತ ಕೆಲಸವನ್ನು ಮಾಡ್ಲಿಕ್ಕೆ ಸ್ವಾಮೀಜಿಗಳು ಸಿದ್ಧತೆ ಆಗಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.